ತುಮಕೂರಿನ ಮಾಜಿಮೇಯರ್ ರವಿಕುಮಾರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳಿಗೆ 9 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನ್ಯಾಯಾಧೀಶರು ಆದೇಶಿಸಿದ್ದಾರೆ. ತುಮಕೂರಿನ ಮಾಜಿ ಮೇಯರ್ ರವಿಕುಮಾರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿಸಲಾದ ರೌಡಿಶೀಟರ್ ಸುಜಯ್ ಭಾರ್ಗವ್ ಮತ್ತು ರಘು ಎಂಬಾತನನ್ನ ಕ್ಯಾಸಂದ್ರ ಪೊಲೀಸರು 6ನೇ ಅಧಿಕ ಜಿಲ್ಲಾ ಸೆಷನ್ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಆರೋಪಿಗಳಿಬ್ಬರನ್ನ 9 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನ್ಯಾಯಾಧೀಶರು ಆದೇಶಿಸಿದ್ದಾರೆ. ರೌಡಿಶೀಟರ್ ಸುಜಯ್ ಭಾರ್ಗವ್ ಮತ್ತು ರಘು ಇವರಿಬ್ಬರು ಗೌರಿಬಿದನೂರಿನ ಗ್ರಾಮಾಂತರ ಠಾಣೆಗೆ ಬಂದು ಮಂಗಳವಾರ ಸಂಜೆ ಪೊಲೀಸರಿಗೆ ಶರಣಾಗಿದ್ದರು. ಈ ಇಬ್ಬರು ಆರೋಪಿಗಳನ್ನ ಕ್ಯಾಸಂದ್ರ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಬುಧವಾರ ಸಂಜೆ ಬಿಗಿ ಪೊಲೀಸ್ ಭದ್ರತೆಯಲ್ಲಿ 6ನೇ ಅವಧಿ ಜಿಲ್ಲಾ ಸೆಷನ್ ನ್ಯಾಯಾಲಯಕ್ಕೆ ಆರೋಪಿಗಳನ್ನ ಹಾಜರುಪಡಿಸಿದ್ರು. ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ್ ಸ್ವಾಮಿರವರು ಆರೋಪಿಗಳಿಬ್ಬರನ್ನ 9 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿರುವುದಾಗಿ ಆದೇಶಿಸಿದ್ರು. ಆರೋಪಿ ಪರ ವಕೀಲರಾದ ರಂಗರಾಜರವರು ವಕಾಲತ್ತು ಸಲ್ಲಿಸಿದ್ರು. ನಾನು ಈ ದಿನ ಸುಜಯ್ ಭಾರ್ಗವ ಮತ್ತು ರಘು ಇಬ್ಬರಿಗೂ ವಕಾಲತ್ತನ್ನು 6ನೇ ಅಧಿಕ ಜಿಲ್ಲಾ ನ್ಯಾಯಾಧೀಶರ ಮುಂದೆ ಸಲ್ಲಿಸಿದ್ದು ಅವರು ಈ ನ್ಯಾಯಾಂಗ ಬಂಧನಕ್ಕೆ ನೀಡಿ ಇದೇ ದಿನ ಪೊಲೀಸ್ನವರು ಆ ನ್ಯಾಯಾಂಗ ಬಂಧನದಿಂದ ಅವರ ಪೊಲೀಸ್ ಕಸ್ಟಡಿಗೆ ಅವನ ಕೆಲವು ವಿಚಾರಣೆ ಒಳಪಡಿಸಬೇಕು ಅಂತ ಹೇಳಿಬಿಟ್ಟು 14 ದಿನ ಮಟ್ಟಿಗೆ ಅವರು ಕಾಲಾವಕಾಶ ಕೇಳಿದರು. ನಾನು ಅದನ್ನು ತಕರಾರು ಸಲ್ಲಿಸಿ ಬರೀ 9 ದಿನಗಳಿಗೆ ಮಾತ್ರ ಒಂದು ಅವಧಿನ ಕಡಿಮೆ ಮಾಡಿಸಿಕೊಟ್ಟಿದ್ದೀನಿ. ನಗರದ ಡಿವೈಎಸ್ಪಿ ನಾಗರಾಜ್, ಕ್ಯಾಸಂದ್ರ ಸಿಪಿಐ ರಾಮಕೃಷ್ಣ, ಸಬ್ಇನ್ಸ್ಪೆಕ್ಟರ್ ರಾಜು ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು.